ಲಕ್ಷ್ಮೇಶ್ವರ ಹಿರೇಬಣದ ಕೆರೆಗೋರಿ ಆಶ್ರಯ ನಿವಾಸಿಗಳು ತಮ್ಮ ಬಡಾವಣೆಯಲ್ಲಿ ಸಮರ್ಪಕ ರಸ್ತೆಗಳಿಲ್ಲ, ಚರಂಡಿ ನೀರು ಹೋಗಲು ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ ಎಂದು ನಿವಾಸಿಗಳು ಪುರಸಭೆ ಮುಂದೆ ಕುಳಿತು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಿವಣ್ಣ ಕಟ್ಟಿಗೆಯವರು, 3 ವರ್ಷಗಳ ಹಿಂದೆ ರಸ್ತೆ ದಾಟಲು ಅನಾನುಕೂಲ ಇದ್ದ ಸಮಯದಲ್ಲಿ ಪೂಲ ಕಟ್ಟಿ ಪೈಪ್ ಹಾಕಿ ಆಂಬ್ಯುಲೆನ್ಸ್ ಮತ್ತು ಶವಾಗಾರ ವಾಹನ ಓಡಾಡಲು ಅನುಕೂಲ ಮಾಡಿಕೊಂಡಿದ್ದೆವು. ನಿನ್ನೆ ಏಕಾಏಕಿ ಕೆಲವು ವ್ಯಕ್ತಿಗಳು ಹಾಗೂ ನಗರಸಭೆಯವರು ಬಂದು ರಸ್ತೆಯನ್ನು ದಾಟಲು ಹಾಕಿದ್ದ ಪೈಪ್ ಕಿತ್ತು ಹಾಕಿದ್ದರೆ ನಿಮಗೆ ಓಡಾಡಲು ಸಮರ್ಪಕ ರಸ್ತೆ ವ್ಯವಸ್ಥೆ ಮಾಡಿಕೊಡಿ, ಸಮರ್ಪಕ ರಸ್ತೆ ಆಗುವವರೆಗೂ ಪ್ರತಿಭಟನೆ ನಿಲ್ಲಿಸುವುದಿಲ್ಲ ಎಂದರು. ಲಕ್ಷ್ಮೇಶ್ವರದಲ್ಲಿ ಹಿರೇಬಣ ಅಂತ ಅಲ್ಲಿ ಕರೆಗುರಿ ಪ್ಲಾಟ್ ಅಂತ ಒಂದು ಮುನ್ಸಿಪಾಲ್ಟಿಯವರ ನಿವೇಶನ ಕೊಟ್ಟಂಥ ಮನೆಗಳು ಅದು. ಅದಕ್ಕೆ ಮೂಲಭೂತ ಸೌಕರ್ಯ ಇಲ್ಲಿ ಮಟ್ಟ ಆದರೂ ಏನು ಇದ್ದಿದ್ದಿಲ್ಲ. ನಾವು ಎಲ್ಲರೂ ಒಟ್ಟಾರೆ ಕೂಡಿ 4-5 ವರ್ಷದ ಹಿಂದೆ ಒಂದು ಸಿಮೆಂಟಿನ ಪೂಲ್ ಹಾಕಿ 108 ಮತ್ತು 70 ಮುನ್ಸಿಪಾಲ್ಟಿ ಗಾಡಿ ಬರೋಕ್ಕೆ ಹೋಗಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ವಿ. ಅದನ್ನು ಒಂದಿಷ್ಟು ಮಂದಿ ಬಂದು ದುಷ್ಟಶಕ್ತಿಗಳು ಬಂದು ಆ ಪೂಲು ನಿನ್ನೆ ಮುನ್ಸಿಪಾಲ್ಟಿ ಕರ್ಕೊಂಡು ಆ ಪೂಲು ಕಿತ್ತಾರೆ. ಮುನ್ಸಿಪಾಲ್ಟರ ಮೂಲಭೂತ ಸೌಕರ್ಯ ಕಲ್ಪಿಸೋ ಬದಲು ನಾವು ಮಾಡ್ಕೊಂಡಿದ್ದ ರಸ್ತೆನ ತೆಗೆದೋಗ್ತಾರೆ. ನಮಗೆ ಅಡ್ಡಾಡೋಕ್ಕೆ ಮೂಲಭೂತ ಸೌಕರ್ಯ ರೋಡ್ ಬೇಕು, ರೋಡಿಗೆ ಒಂದು ಪೂಲ್ ಬೇಕು. ನಾವು CC ರೋಡ್ ಕೇಳಿಲ್ಲ, ಡಾಂಬರ್ ರಸ್ತೆ ಕೇಳಿಲ್ಲ, ಒಂದು ಪೂಲ್ ಹಾಕ್ಕೊಡ್ರಿ, PWD ರೋಡ್ನಾಗ ಒಂದು ಪೂಲ್ ಹಾಕ್ಕೊಡ್ರಿ ಅಂತ ಕೇಳಿವಿ. ಇಷ್ಟು ಬೇಡಿಕೆ ಇವತ್ತು ಮುಂಜಾನೆಕ್ಕಿಂತ ಕುಂತರೂ ಈ ಒಂದು ಪುರಸಭೆದವ್ರಿಗೆ ನೆರವೇರಿಸೋದು ಆಗ್ತಾಯಿಲ್ಲ. ಎಲ್ಲ ಗೌರ್ಮೆಂಟ್ ರಸ್ತೆ ಜಾಗನೇ ಐತೆ, ಯಾರದು ಮಾಲಕರ ಜಾಗ ಅಷ್ಟೆ ಅಂತರೂ ಅಲ್ಲಿ. ಸಾಯಂಕಾಲ 5 ಗಂಟೆಯವರೆಗೆ ಪಟ್ಟು ಹಿಡಿದು ಕುಳಿತಿದ್ದರು. ಈ ಸಂದರ್ಭದಲ್ಲಿ ಗಂಗಣ್ಣ ಮಹಾನ್ಶೆಟ್ಟಿ, ಮಾಜಿ ಶಾಸಕರು ಗಡ್ಡದೇವರಮಠ್, ಮಾಜಿ ಶಾಸಕರು ಮಧ್ಯಸ್ಥಿಕೆ ವಹಿಸಿ ಪುರಸಭೆ ಅಧಿಕಾರಿಗಳು, ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಶಿವಣ್ಣ ಕಟಗಿ, ಮಂಡೇಶ್ ಕೋಟ್ಗಿ, ರಾಜು ಕೊಳ್ಳಿ, ಚಂದ್ರು ಪಾಣಿಗಟ್ಟಿ, ನಾಗಪ್ಪ ಮುಳುಗುಂದ್, ಯಮಪ್ಪಳಲಿ, ಅಮರಪ್ಪ ಮಂಜುನಾಥ್ ದೊಡ್ಡಮನಿ ನೇತೃತ್ವದಲ್ಲಿ ಸಂಧಾನ ಸಭೆ ನಡೆಸಿ ಬಡಾವಣೆಯ ಜನರಿಗೆ ಪೈಪ್ ಹಾಕಿ ರಸ್ತೆ ವ್ಯವಸ್ಥೆ ಕಲ್ಪಿಸಲಾಯಿತು.